ಮಂಗಳಾ ಪರಮೇಶ್ವರ ದೇವಸ್ಥಾನ ಶಿಬಾಜಿಯಲ್ಲಿ ಸಹಸ್ರ ನಾಳಿಕೇರ ಮಹಾಗಣಪತಿ ಹೋಮದ ಪ್ರಯುಕ್ತ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶ್ರೀಕ್ಷೇತ್ರ ಮಂಟದಡಿಗೆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ನಮ್ಮ ಕೃಷ್ಣಪ್ಪ ಬೆಂಗಳವರಿದ್ದಾರೆ. ನಮ್ಮ ಶಿಬಾಜಿ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ರತೀಶ್ ಗೌಡ ಬೆಂಗಳವರಿದ್ದಾರೆ. ಅದೇ ರೀತಿ ನಮ್ಮ ಈ ಶಾಸ್ತ್ರ ನಾರಿಕೇಳ ಸಮಿತಿಯಲ್ಲಿರ್ತಕ್ಕಂಥ ದಿನಕರ್ರಿದ್ದಾರೆ, ಮೋಹನ್ರಿದ್ದಾರೆ, ಅದೇ ರೀತಿ ನಮ್ಮ ನಾರಾಯಣ ಗೌಡರಿದ್ದಾರೆ, ಯೋಗೀಶ್ ಬೆಂಗಳವರಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ನಾಡಿದು 18ನೇ ತಾರೀಕಿನಿಂದ 21ರವರೆಗೆ ಪೂಜ್ಯ ಯತಿವರ್ಯರಾಗಿರ್ತಕ್ಕಂಥ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಯತಿವರ್ಯರ ಗೌರವ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ನಮ್ಮ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಬ್ರಹ್ಮಶ್ರೀ ಕೆಮ್ಮಿಂಜಿ ನಾಗೇಶ್ ತಂತ್ರಿಗಳು ಇದರ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಈ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಮುಕ್ತೇಶರಾಗಿದ್ದಂಥ ಸಚ್ಚಿದಾನಂದ ಭಟ್ ಅವರ ಅಪೇಕ್ಷೆ ಆಗಿತ್ತು, ಒಂದು ಆಶಯ ಆಗಿತ್ತು, ನಮ್ಮ ಕ್ಷೇತ್ರದಲ್ಲಿ ಒಂದು ಸಹಸ್ರ ನಾಳಿ ಕೇಳ ಮಹಾಗಣಪತಿ ಹೋಮ ನಡಿಬೇಕೆನ್ನುವಂಥ ಒಂದು ಅಪೇಕ್ಷೆ ಇತ್ತು. ಆ ಅಪೇಕ್ಷೆಯನ್ನು ಈಗಿನ ಎಲ್ಲ ಪದಾಧಿಕಾರಿಗಳು ಮತ್ತು ಊರಿನವರು ಸೇರಿಕೊಂಡು ನಾಡಿದು ಒಂದು ಈ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಶಿಬಾಜಿಯ ಮಂಟೆತೊಡಕ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಪ್ರಾಯಶಃ ಇದು 18ನೇ ತಾರೀಕಿಗೆ ಸರ್ಪ ಸಂಸ್ಕಾರ ಕ್ರಿಯೆ ಮೂಲಕ ಆರಂಭವಾಗತಕ್ಕಂಥ ಈ ಕಾರ್ಯಕ್ರಮ 19 ಮತ್ತು 20 ಮತ್ತು 24ರ ಮಧ್ಯಾಹ್ನದವರೆಗೆ 21ರ ಮಧ್ಯಾಹ್ನದವರೆಗೆ ಈ ಕಾರ್ಯಕ್ರಮ, ಈ ಹೋಮ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರಲ್ಲಿ ಮೊದಲನೇದಾಗಿ ನಮ್ಮ ಶಿಬಾಜಿಯ ಗ್ರಾಮದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಶಿಶಿಲಾ ಶಿಬಾಜಿ ಅರಸಿನಮಕ್ಕಿ ರೆಕ್ಕ ಈ ಭಾಗದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಿಂದಲೂ ಈ ಹೋಮದಲ್ಲಿ ಸಹಸ್ರ ನಾರಿಕೇರ ಮಹಾಗಣಪತಿ ಹೋಮದಲ್ಲಿ ಭಾಗವಹಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಮಿತಿಯ ಕಡೆಯಿಂದ ಎಲ್ಲ ಗ್ರಾಮಗಳಿಗೆ ಇದರ ಮಾಹಿತಿಯನ್ನು ತಲುಪತಕ್ಕಂಥ ವ್ಯವಸ್ಥೆಗಳು ಆಯೋಜನೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಅವತ್ತು ಸಭಾಭವನದ ಶಿಲಾನ್ಯಾಸ ಕಾರ್ಯಕ್ರಮ ಸಹ 20ನೇ ತಾರೀಕಿಗೆ ನಡೀಲಿಕ್ಕಿದೆ. ಬ್ರಹ್ಮಾನಂದ ಸರಸ್ವತಿ ಯತಿವರ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಿ ವೀರೇಂದ್ರ ಹೆಗ್ಡೆ ಅವರು ಈ ಕಾರ್ಯಕ್ರಮದ ಶಿಲಾನ್ಯಾಸವನ್ನು ಸಹ ಅವತ್ತು ಮಾಡಲಿಕ್ಕಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು, ಜಿಲ್ಲೆಯ ಸಂಸದರಾಗಿರ್ತ ನಳಿನ್ ಕುಮಾರ್ ಅವರು, ಇನ್ನೋರು ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಅಂಗಾರರು, ಸಚಿವರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಪುತ್ತೂರು ಶಾಸಕರಾಗಿರ್ತಕ್ಕಂಥ ಸಂಜೀವ್ ಮಟ್ಟೊಂದರವರು, MLCಗಳಾಗಿರ್ತಕ್ಕಂಥ ಪ್ರತಾಪ್ ಶಿವನಾಯಕರು ಮತ್ತು ಹರೀಶ್ ಕುಮಾರ್ ಅವರು, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥ, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಗಣ್ಯರು ಸಹ ಈ ಶಿಲಾನ್ಯಾಸ ಕಾರ್ಯಕ್ರಮ ಮತ್ತು ಯಜ್ಞದ ಪೂರ್ಣಾವತಿಯ ಸಂದರ್ಭದಲ್ಲಿ ಇವರೆಲ್ಲರೂ ಉಪಸ್ಥಿತರಿದ್ದಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಮಾಧ್ಯಮ ಬಂಧುಗಳ ಮೂಲಕ ನಮ್ಮೆಲ್ಲ ಸಮಿತಿಯ ಪರವಾಗಿ ಒಂದು ವಿನಂತಿ, ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಏನು ಸಹಸ್ರ ನಾಳಿಕೇರ ಮಹಾಗಣಪತಿ ಹೋಮ ಏನು ನಡೀತಾ ಇದೆ, ನಮ್ಮ ತಾಲೂಕಿನ ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆ ಮೂಲಕ ಈ ಯಜ್ಞ, ಈ ಹೋಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ಳಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಸಹ ಈ ಸಂದರ್ಭದಲ್ಲಿ ಬಯಸ್ತೇವೆ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್, ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್ ಉಜಿರೆ. ಸಂಪರ್ಕಿಸಿ 08256 236742.